ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಕನ್ನಡದ ಖ್ಯಾತ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯನವರು ಕೆಲಸದ ಮೇಲೆ 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 ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ರು. ಅವರು ಮೈಸೂರಿಂದ ರಾತ್ರಿ ರೈಲ್ ಹಿಡಿಬೇಕಾದಾಗ ಮನೆಯಿಂದ ನಡೆದೆ ರೈಲ್ವೆ ಸ್ಟೇಷನ್ಗೆ ಹೋಗೋರಂತೆ, ಜಟ್ಕ ಗಾಡಿ ತಗೋತಿರ್ಲಿಲ್ಲ. ಬೆಂಗಳೂರು ಬೆಳಗ್ಗೆ ಇಳಿದ ಮೇಲೆ ನಡ್ಕೊಂಡು ಸ್ನೇಹಿತರ ಮನೆಗೆ ಹೋಗಿ ಅಲ್ಲೇ ಕಾಫಿ ಕುಡಿಯೋರು. ಯಾಕೆ ಕುದುರೆ ಗಾಡಿಯಲ್ಲಿ ಹೋಗಬಾರ್ದು ಅಂತ ಕೇ, ಸುಮ್ಮನೆ ಹಣ ವ್ಯರ್ಥ, ಅದನ್ನೇ ಉಳಿಸಿದ್ರೆ ಒಂದು ಬಡ ಸಂಸಾರದ ಒಂದು ದಿನದ ಊಟದ ಖರ್ಚಾಗ್ತದೆ ಅಂತಿದ್ರಂತೆ. ಅವ್ರ ನಶ್ಯದ ಚಟ ಇತ್ತು, ಈ ಅಭ್ಯಾಸ ಬಿಟ್ಟರೆ ಚೆನ್ನಾಗಿತ್ತು, ಈ ವ್ಯರ್ಥವಾದ ಹಣ ಇದೆಯಲ್ಲ ಇದನ್ನು ಖರ್ಚು ಮಾಡೋದು ಬಿಟ್ಟು ಇನ್ಯಾವುದಾದ್ರು ದಾಸ ಏನಕ್ಕೆ ಕೊಟ್ಟಿದ್ರೆ ಒಂದು ಊಟ ಆರು ಮಾಡ್ಕೋತಿದ್ದ ಪಾಪ ಅಂತ ಗೊಣಕೋತಾ ಇದ್ರು. ಯಾರಾದರೂ ಅವ್ರು ನೋಡಿದರೆ ಎಂಥ ಜಿಪ್ಪುಂಡ್ರಪ್ಪ ವೆಂಕಣ್ಣಯ್ಯನವರು, ಒಂದು ಪೈಸಾ ಖರ್ಚು ಮಾಡಲ್ಲ ಅಂತ ಅನ್ಕೋಬಹುದಾಗಿತ್ತು. ಒಂದು ದಿನ ಮನೆಯಲ್ಲಿದ್ದಾಗ ಅಂಚೆ ಅಮ್ಮ ಬಂದು ಆ ದಿನದ ಟಪಾಲನ್ನು ಕೊಟ್ಟೋದ. ವೆಂಕಣ್ಣಯ್ಯನವರು ಒಂದೊಂದೇ ತೆಗೆದು ನೋಡಿ ಮಡಚಿಡ್ತಾ ಇದ್ರು. ಒಂದು ದೀರ್ಘ ಪತ್ರ ಬಂದಿತ್ತು, ಅದನ್ನ ಓದ್ತಾ ವೆಂಕಣ್ಣಯ್ಯನವರು ಬಹಳ ಗಂಭೀರ ಆಗ್ಬಿಟ್ರು. ಮತ್ತೊಮ್ಮೆ ಪತ್ರ ಓದಿ ಕಣ್ಣು ಮುಚ್ಚಿ ಕೂತ್ಕೊಂಡ್ರು. ಅವ್ರ ಮುಖದಿಂದ ದೀರ್ಘವಾದ ನಿಟ್ಟುಸಿರು ಬಂತು. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಓದ್ತಾ ಇದ್ರಲ್ಲ ತಮ್ಮ ತಸು ಶ್ಯಾಮರಾಯರು, ಅವ್ರನ್ನ ಕರೆದು, ಶ್ಯಾಮಣ್ಣ ಆ ಕಪಾಟಲ್ಲಿ ಎಷ್ಟು ಹಣ ಇದೆ ನೋಡಿ ತಗೊಂಡು ಬಾ ಅಂತಂದರು. ಶ್ಯಾಮರಾಯರು ಎದ್ದು ಹೋಗಿ ದುಡ್ಡು ಎಣಿಸಿ ಹೇಳಿದರು. 150 ರೂಪಾಯಿ ಇದೆ ಅಣ್ಣ ಅಂದ. ಹೌದೆ, ಅಷ್ಟು ಸಾಲೋದಿಲ್ಲಲ್ಲೋ, 150 ಸಾಲೋದಿಲ್ಲ, ನೀನು ಸೊಸೈಟಿ ಹೋಗಿ ಇನ್ನೊಂದು 100 ರೂಪಾಯಿ ತೊಗೊಂಡು ಬಾ ಅಂದರು ವೆಂಕಣ್ಣಯ್ಯ. ಸೊಸೈಟಿ ಪಾಸ್ಬುಕ್ ತೆಗೆದು ನೋಡಿದರೆ ಅದರಲ್ಲಿ ಇದ್ದದ್ದು ಕೇವಲ 40 ರೂಪಾಯಿ. ಒಂದು ಕ್ಷಣ ಯೋಚನೆ ಮಾಡಿದರು. ಪರವಾಗಿಲ್ಲ ಶ್ಯಾಮಣ್ಣ, ನಾನು ಸೊಸೈಟಿಯಿಂದ 100 ರೂಪಾಯಿ ಓವರ್ ಡ್ರಾಫ್ಟ್ ಮಾಡೋ ಸೌಲಭ್ಯ ಇದೆ, ಹೋಗಿ 100 ರೂಪಾಯಿ ತೊಗೊಂಡು ಬಾ ಅಂತ ಹಣಕ್ಕೆ ಚೆಕ್ ಕೊಟ್ಟು ಬಂದರು. ಶ್ಯಾಮಣ್ಣ ಹೋಗಿ ಹಣ ತಂದು ಕೊಟ್ಟರು. ಈಗ ಒಟ್ಟು ಎಷ್ಟಾಯಿತು? ಮನೆಯಲ್ಲಿ 150 ಇತ್ತು, ಇದೊಂದು 100 ಸಿಕ್ತು, 250 ರೂಪಾಯಿ ಶೇಖರಣೆ ಆಯಿತು. ಆಗ ವೆಂಕಣ್ಣಯ್ಯ ತಾನು ಓದ್ತಾ ಇದ್ದಾರಲ್ಲ ಪತ್ರ, ಆದರೆ ವಿಳಾಸವನ್ನು ಕಾಗದ ಮೇಲೆ ಬರ್ಕೊಟ್ಟು ತಮ್ಮನಿಗೆ ಹೇಳಿದ್ರಂತೆ, ಶ್ಯಾಮಣ್ಣ ಈ ವಿಳಾಸಕ್ಕೆ 250 ರೂಪಾಯಿ ಮನಿ ಆರ್ಡರ್ ಮಾಡಿ ಬಾ. ಪಾಪ ಯಾವುದೋ ಬಡ ಹುಡುಗ ಲಾ ಕಾಲೇಜಲ್ಲಿ ಓದ್ತಿದ್ದಾನೆ, ಪರೀಕ್ಷೆ ಕಟ್ಟೋಕೆ ಹಣ ಇಲ್ಲಂತೆ, ಛೇ ಪಾಪ ಇಡೀ ವರ್ಷ ಓದಿದ್ದೆಲ್ಲ ವ್ಯರ್ಥ ಆಗತ್ತಲ್ಲ ಅಂದರು. ಶ್ಯಾಮಣ್ಣ ಹೊರಟು ನಿಂತಾಗ ಹೇಳಿದರು, ಮತ್ತೆ ನೋಡು ಆ ಮನಿ ಆರ್ಡರ್ ಮಾಡಿದ್ಮೇಲೆ ಆ ಮನಿ ಆರ್ಡರ್ ರಸೀತಿ ಇರ್ತದಲ್ಲ, ಆ ವಿಳಾಸ ಬರೆದಿರೋ ಕಾಗದವನ್ನು ಅಲ್ಲೇ ಹರಿದು ಬಂದ್ಬಿಡು, ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಎಚ್ಚರ ಮಾಡಿದರು. ಅಷ್ಟೇ ಅಲ್ಲ, ಆ ಬಡ ಹುಡುಗ ಬರ್ತಿದ್ದಲ್ಲ ಪತ್ರ ಅದನ್ನು ಹರಿದು ಹೊರಗೆ ಹಾಕ್ಬಿಟ್ರು. ಇದು ಆಶ್ಚರ್ಯ ಅನಿಸಲ್ವೇ ಸ್ನೇಹಿತರೆ? ಕುದುರೆ ಗಾಡಿಯಲ್ಲಿ ಹೋದರೆ ನಶ್ಯ ಸೇದಿದರೆ ಹಣ ವ್ಯರ್ಥ ಆಗ್ತದೆ ಅಂತ ಗೊಣಗ್ತಿದ್ದಂಥ ವೆಂಕಣ್ಣಯ್ಯ, ತನಗೆ ತಾನೇ ತೊಂದರೆ ಮಾಡಿಕೊಂಡು ಅಡ್ಡಾಡದಂಥ ವೆಂಕಣ್ಣಯ್ಯ, ಯಾವುದೋ ಬಡ ಹುಡುಗ ಗೊತ್ತು ಕೂಡ ಇಲ್ಲ, ಅವನು ತಾನು ಕೊಡುವಾಗ ಎಲ್ಲೂ ಹಿಂದೆ ಮುಂದೆ ನೋಡಿದ್ದಲ್ಲ. ಅದಕ್ಕೆ ನಮಗೆ ವೆಂಕಣ್ಣಯ್ಯನಂಥವ್ರು ಮಹಾನುಭಾವರು, ನಮ್ಮ ಸಮಾಜದ ಕೀರ್ತಿ ಪತಾಕೆಗಳಾಗಿ ಬದುಕಿದ್ದವರು, ಧ್ವಜಗಳು, ಧರ್ಮ ಧ್ವಜಗಳೆಲ್ಲವರು. ಅಂಥವ್ರು ನೆನೆಸ್ಕೊಂಡಾಗ ಅಂಥವ್ರು ನಮ್ಮಲ್ಲಿ ಇದ್ರಲ್ಲ ಅಂತೊಂದು ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ, ಐಎಸ್ಇ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317063ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.